ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂತಹ ಬಸವರಾಜು ನಲತ್ವಾಡ್ ಅವರೊಂದಿಗೆ ಪ್ರಸ್ತುತ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ, ರಾಷ್ಟ್ರೀಯ ಶಿಕ್ಷಣ ನಿಯಮ ಅಳವಡಿಕೆ ಹಾಗೂ ಪುಸ್ತಕ ವಿತರಣೆಗಳ ಸಮಸ್ಯೆ ಹಾಗೂ ಇನ್ನಿತರೆ ವಿಷಯಗಳ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಮುಕ್ತವಾಗಿ ಸಂದರ್ಶನವನ್ನು ಮಾಡಿದ್ದಾರೆ. ನಮಸ್ಕಾರ. ನಮ್ಮ ಪತ್ರಿಕಾ ಸಮೂಹಕ್ಕೆ ಏನು ಬೆಳಗಾವಿ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಆಗಿರ್ತಕ್ಕಂಥ ಶ್ರೀ ಬಸವರಾಜ್ ನಲವತ್ತೆರಡು ಸಾವಿರ ಅವರು ಸಿಕ್ಕಿದ್ದಾರೆ. ಸಾಕಷ್ಟು ಒಂದು ರೀತಿ ಹಲವಾರು ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಸಹ ಒಂದು ಖಾನಾಪುರ ಒಂದು ತಾಲೂಕಿನ ಒಂದು ಶಾಲೆಗೆ ಬಂದು ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಸಾಕಷ್ಟು ಶಾಲೆಯ ಪ್ರಸ್ತುತ ಪರಿಸ್ಥಿತಿಗಳ ಬಗ್ಗೆ ಸಾಕಷ್ಟು ವೀಕ್ಷಣೆ ಮಾಡಿ ಒಂದು ವರದಿ ತಯಾರಿಸ್ತಾ ಇದ್ದಾರೆ. ಬನ್ನಿ, ಈ ಬಗ್ಗೆ ಸ್ವತಃ ಏನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿರ್ತಕ್ಕಂಥ ಶ್ರೀ ಬಸವರಾಜ್ ನಲವತ್ತೆರಡು ಸಾವಿರ ಸಿಕ್ಕಿದ್ದಾರೆ. ಸರ್, ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್, ಈಗ ವಿಶೇಷವಾಗಿ ತಾವು ಬಂದಮೇಲೆ ಸಾಕಷ್ಟು ಒಂದು ರೀತಿ ಬೆಳಗಾವಿ ಒಂದು ಶಿಕ್ಷಣ ಇಲಾಖೆಯಲ್ಲಿ ಮಿಂಚಿನ ಸಂಚಲನವಾಗಿದೆ. ಸರ್, ನಾನು ಒಂದು ಜನವರಿಯಲ್ಲಿ ನಾನು ಕರ್ತವ್ಯಕ್ಕೆ ಹಾಜರಾಗಿದ್ದೀನಿ. ಕರ್ತವ್ಯಕ್ಕೆ ಹಾಜರಾದ ನಂತರ ಈ ಸುಮಾರು ಶಾಲೆಗಳಲ್ಲಿ ನಾವು ಸಂದರ್ಶನ ಮಾಡಿದ್ದೀವಿ. ಮೊದಲನೇದಾಗಿ ನಾನು ಈಗ ಒಂದು ಕ್ರಿಯಾಶೀಲ ಏನಾದರೂ ಒಂದು ನಮ್ಮ ಬೆಳಗಾವಿನ ಜಿಲ್ಲೆಯೊಳಗೆ ಬದಲಾವಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲರ ಸಹಕಾರದಿಂದ ನಾವು ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಇವತ್ತು ಈ ಖಾನಾಪುರ ತಾಲೂಕಿನಲ್ಲಿ ಸುಮಾರು ನಮ್ಮ ಇಡೀ ಜಿಲ್ಲೆಯ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಎಲ್ಲ ಉಸ್ತುವಾರಿ ಅಧಿಕಾರಿಗಳ ತಂಡಗಳನ್ನು ಮಾಡಿ ಪ್ರತಿಯೊಂದು ಶಾಲೆಯನ್ನು ಸಂದರ್ಶನ ಮಾಡಬೇಕನ್ನೋ ಉದ್ದೇಶದಿಂದ, ಯಾಕಂದರೆ ಶಾಲೆಗೆ ಸಂದರ್ಶನ ಮಾಡಿದಾಗ ಶಾಲೆಯ ಪರಿಸ್ಥಿತಿ ಏನಾದರೂ ಗೊತ್ತಾಗ್ತಾ ಇದೆ. ಆ ಪ್ರಕಾರ ಇವತ್ತು ನಾವು ಇಡೀ ಬೆಳಗಾವಿ ಜಿಲ್ಲೆಯಿಂದ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವತ್ತು ನಮ್ಮ ಖಾನಾಪುರ ತಾಲೂಕಿನಲ್ಲಿ ವಿವಿಧ ಶಾಲೆಗಳಲ್ಲಿ ಸಂದರ್ಶನ ಮಾಡಿ ಆ ಶಾಲೆಯ ಪರಿಸ್ಥಿತಿ ಏನಿದೆ, ಇಲಾಖೆ ಕಾರ್ಯಕ್ರಮ ಏನಿದೆ, ಅಲ್ಲಿಗೆ ಭೌತಿಕ ಲಕ್ಷಣಗಳ ಕಟ್ಟಡಗಳ ಪರಿಸ್ಥಿತಿ ಏನಿದೆ, ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಗುಣಮಟ್ಟ ಏನಿದೆ, ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿ ಒಂದು ವರದಿ ಕೊಡ್ತಾ ಇದ್ದೆ. ಅದರ ವರದಿ ಆಧರಿಸಿ ನಾವು ವಿಶ್ಲೇಷಣೆ ಮಾಡಿ ನಮ್ಮ ಮುಂದಿನ ಒಂದು ಕ್ರಿಯಾಯೋಜನೆಯಲ್ಲಿ ಭೌತಿಕ ಸೌಲಭ್ಯ ಒದಗಿಸಲಿಕ್ಕೆ ಮತ್ತು ವಿಶೇಷವಾಗಿ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ನಾವು ಅದರ ಕ್ರಿಯಾಯೋಜನೆ ಹಾಕ್ಕೊಳ್ತಾ ಇದ್ದೀವಿ. ಸರ್, ಈಗ ಇನ್ನೊಂದು ರಾಜ್ಯಾದ್ಯಂತ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಸಾಕಷ್ಟು ಇದಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಇದನ್ನು ಅಳವಡಿಕೆ ನಡೀತಾ ಇದೆ ಸರ್? ಸರ್, ಸರ್ಕಾರದ ನಿರ್ದೇಶನ ಬಂದ ನಂತರ ಖಂಡಿತವಾಗಿ ನಾವು ಬಳಸ್ತಾ ಇದ್ದೀವಿ. ಈಗಾಗ ಅದರ ಅಂಗವಾಗಿ ಕಲಿಕಾ ಚೇತರಿಕೆ ಕಾರ್ಯಕ್ರಮ ನಡೀತಾ ಇದೆ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ಸರ್ಕಾರದಿಂದ ಏನು ನಾವು ನಿರ್ದೇಶನ ನೀಡ್ತಾ ಇದೆ, ಖಂಡಿತವಾಗಿಯೂ ಅದನ್ನು ನಿರ್ದೇಶನವನ್ನು ನಾವು ಪಾಲಿಸ್ತಾ ಇದ್ದೀವಿ. ಸರ್ಕಾರದ ನೀತಿ ಒಳ್ಳೆಯದಿದೆ, ಅದು ರಾಷ್ಟ್ರೀಯ ಶಿಕ್ಷಣ ನೀತಿ ಅಳವಡಿಸ್ಕೊಳ್ಳೋದು ಒಳ್ಳೆಯದಿದೆ. ಅದರಲ್ಲಿ ನಿಮಗೆಲ್ಲ ಗೊತ್ತಿದೆ, ಕರ್ನಾಟಕನೇ ಮೊದಲು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅಳವಡಿಸ್ಕೊಳ್ತಾ ಇರೋದು ಸರ್ಕಾರದಿಂದ ಏನು ಮಾರ್ಗದರ್ಶನ ಬರ್ತದೆ ಅನುಸರಿಸ್ತಾ ಇದೆ ಸರ್. ಸರ್, ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಪಠ್ಯ ಪುಸ್ತಕಗಳು ವಿತರಣೆ ಆಗಬೇಕಾಗಿತ್ತು, ಇಂಥದ್ದವರೆಗೂ ಆಗಿಲ್ಲ. ಹಾಗಾಗಿ ಎಲ್ಲೊಂದು ಕಡೆ ಕಲಿಕಾ ಒಂದು ಇದು ಸ್ವಲ್ಪ ಹಿನ್ನಡೆ ಆಗುತ್ತೆ ಅಂತಕ್ಕಂಥದ್ದು ಒಂದು ಇದೆ. ಇಲ್ಲ, ಸುಮಾರು 75% ಈಗಾಗಲೇ ನಮ್ಮಲ್ಲಿ ಪುಸ್ತಕಗಳು ಬಂದಿದೆ. ನಮ್ಮಲ್ಲಿ ನಮ್ಮ ಒಂದು ಬೆಳಗಾವಿ ಜಿಲ್ಲೆಗೆ ಬಂದಂಥ ಪುಸ್ತಕಗಳನ್ನು ವಿತರಣೆ ಒಂದು ಪ್ರೋಗ್ರೆಸ್ ನಡೀತಾ ಇದೆ, ಪ್ರಕ್ರಿಯೆ ನಡೀತಾ ಇದೆ, ಇನ್ನೂ ಬರ್ತಾ ಇದೆ, ಪ್ರಿಂಟ್ ಆಗ್ತಾ ಇದೆ. ಆ ಪ್ರಕಾರ ನಾವು ಖಂಡಿತವಾಗಿ ಯಾವುದೇ ಪುಸ್ತಕಗಳು ಬಂದ ತಕ್ಷಣ ನೇರವಾಗಿ ನಾವು ತಾಲೂಕಿಗೆ ಅಥವಾ ಶಾಲೆಗಳಿಗೆ ತಾಲೂಕಿನಿಂದ ಶಾಲೆಗಳಿಗೆ ವಿತರಣೆ ಮಾಡ್ತಾ ಇದ್ದಾರೆ, ಪ್ರೋಸೆಸ್ ನಡೀತಾ ಇದೆ ಸರ್. ಹಲವಾರು ಜಿಲ್ಲೆಯ ಹಲವಾರು ವಿಶೇಷವಾಗಿ ಮಲಪ್ರಭಾ ನದಿ ದಂಡೆಯಲ್ಲಿ ಇರ್ತಕ್ಕಂಥ ಎಡದಂಡೆ ಮತ್ತು ಬಲದಂಡೆಗಿರ್ತಕ್ಕಂಥ ಗ್ರಾಮಗಳಲ್ಲಿ ವಿಶೇಷವಾಗಿ ಶಾಲೆಗಳು ದುರಸ್ತಿಗೊಳಗಾಗಿರ್ತಕ್ಕಂಥದ್ದು ಸ್ಥಿತಿಗಳು ಸಾಕಷ್ಟು ಸಮಸ್ಯೆ ಆಗಿದೆ. ಇಂಥ ಸಂದರ್ಭದಲ್ಲಿ ಸಚಿವರ ಗಮನಕ್ಕೂ ಸಹ ತಗೊಬಂದಿದ್ದೆ. ಈ ಸಲ ನಿಮ್ಮ ಅವಧಿಯಲ್ಲಿ ಆದರೂ ಸಹ ಏನಾದರೂ ದುರಸ್ತಿಗೊಳಗಾಗ್ಬೋದಾ? ಖಂಡಿತ ಸರ್, ಈಗಾಗಲೇ ನಾವು ಅದನ್ನು ಕ್ರಿಯೋಜನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಪ್ರತಿಯೊಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಉತ್ತಮ ಗುಣಮಟ್ಟದ ಕಟ್ಟಡಗಳು ಮತ್ತು ಕಟ್ಟಡ ಕೊರತೆ ಇದ್ದಲ್ಲಿ ಮತ್ತು ವಿಶೇಷವಾಗಿ ಈ ಮಳೆಗಾಲ ಹಾಡಿನಿಂದ ಹಾಳಾದಂಥ ಕಟ್ಟಡಗಳನ್ನು ನಾವು ಗುರುತಿಸಿ ಅದನ್ನು ಕ್ರಿಯೋಜನೆ ಹಾಕೋತಾ ಇದ್ದೀವಿ. ಈ ಸುಮಾರು RIDF ಬೇರೆ ಬೇರೆ ನಬಾರ್ಡ್ ಇರುವುದರ ಸಹಿತ ನಾವು ಭಾಳಷ್ಟು ಕ್ರಿಯೋಜನೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಆ ಪ್ರಕಾರ ಪ್ರೋಗ್ರೆಸ್ ನಡೀತಾ ಇದೆ ಸರ್, ಸುಮಾರು ಕಟ್ಟಡಗಳು ಈಗ ಪ್ರೋಗ್ರೆಸ್ನಲ್ಲಿ ಇದೆ, ಪ್ರಗತಿಯಲ್ಲಿದೆ ಸರ್. ಇನ್ನೂ ಸಹಿತ ನಮ್ಮ ಕ್ರಿಯೋಜನೆ ಹಾಕ್ಕೊಂಡಿದ್ದೀವಿ. ಮತ್ತೆ ಅನ್ಯ ಮುಖ್ಯ ಕಾರ್ಯ ಅಧಿಕಾರಿಗಳು ಸಹಿತ ಈ ಒಂದು ಮಾಹಿತಿಯನ್ನು ನಾವು ನೀಡಿದ್ದೀವಿ. ಇನ್ನೂ ಈ ಕ್ರಿಯೋಜನೆ 22-23 ಕ್ರಿಯೋಜನೆ ಸಹಿತ ಅವನ್ನೆಲ್ಲ ಅಳವಡಿಸ್ಕೊಂಡು ಸಂಪೂರ್ಣವಾಗಿ ಮಕ್ಕಳಿಗೆ ಉತ್ತಮ ಒಂದು ಮೂಲಭೂತ ಸೌಲಭ್ಯಗಳನ್ನು ನಾವು ಆಗಬೇಕು, ಕೊರತೆ ಆಗದ ರೀತಿ ಒಳಗೆ ನಾವು ಅದನ್ನು ಕ್ರಿಯೋಜನೆ ಹಾಕ್ಕೊತಾ ಇದ್ದೀವಿ. ಬಹುತೇಕ ಜಿಲ್ಲೆಯ ಬಹುತೇಕ ಶಾಲೆಗಳಲ್ಲಿ ಸಾಕಷ್ಟು ಒಂದು ಶಿಕ್ಷಕರ ಕೊರತೆ ಇದೆ. ಕರೆಕ್ಟ್, ನಿಜವಾಗಿ ಶಿಕ್ಷಕರ ಕೊರತೆ ಇದೆ. ಹಾಗಂತ ಸರ್ಕಾರ ಸುಮ್ಮನೆ ಕೂತಿಲ್ಲ. ಸುಮಾರು ನಮ್ಗೆ 900 ಚಿಲ್ಲರ ನಮ್ಮ ಪ್ರಾಥಮಿಕ ಶಾಲಾ ಅತಿ ಶಿಕ್ಷಕರನ್ನು ನಾವು ಕೊಟ್ಟಿದ್ದೀವಿ. ಅದೇ ರೀತಿ ಹೈಸ್ಕೂಲ್ ಸಹಿತ 176 ಅತಿ ಶಿಕ್ಷಕರನ್ನು ಕೊಟ್ಟಿದ್ದೀವಿ. ಈಗ ಅದು ಪ್ರೊಸೆಸ್ ನಡೀತಾ ಇದೆ. ಇನ್ನೂ ಸಹಿತ ನಾವು ಭಾಳಷ್ಟು ಮಂದಿ ಶಿಕ್ಷಕರನ್ನ ಅತಿ ಶಿಕ್ಷಕರನ್ನ ಈಗಾಗಲೇ ನೇಮಕ ಮಾಡ್ಕೊಂಡಿದ್ದಾರೆ ಮತ್ತು ಮುಂದಿನ ವರ್ಗಾವಣೆ ಪ್ರೊಸೆಸ್ ಆಗ್ತಾ ಇದೆ. ಅದೇ ರೀತಿ ನಮ್ಮ ರ್ಯಾಷನೈಸೇಷನ್ ಅಂದರೆ ಶಿಕ್ಷಕರನ್ನು ಮರುಹಂಚಿಕೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ವಿ. ಈಗಾಗಲೇ ಖಾಲಿ ಹುದ್ದೆಗಳು ಎಲ್ಲಿ ಅಗತ್ಯತೆಗಿಂತ ಹೆಚ್ಚಿದ ಹುದ್ದೆಗಳನ್ನು ಅಗತ್ಯವಿರುವಂಥ ಶಾಲೆಗಳಿಗೆ ನಾವು ಶಿಫ್ಟ್ ಮಾಡ್ತಾ ಇದ್ವಿ. ಆ ಪ್ರೊಸೆಸ್ ಆದ ನಂತರ ವರ್ಗಾವಣೆಯಲ್ಲಿ ಸಂಪೂರ್ಣವಾಗಿ ಅದನ್ನು ಪೂರ್ಣವಾಗಿ ಅದನ್ನು ತುಂಬ್ತಾ ಇದ್ವಿ ಸರ್. ಒಬ್ಬ ಜಿಲ್ಲಾ ಮಟ್ಟದ ಉಪನಿರ್ದೇಶಕರಾಗಿ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಏನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಸರ್, ಸರ್ಕಾರಿ ನಮ್ಮ ಶಿಕ್ಷಕರು ಭಾಳಷ್ಟು ಮಂದಿ ಪ್ರತಿಭಾವಂತರಿದ್ದಾರೆ. ಯಾಕಂದರೆ ಖಾಸಗಿ ಶಾಲೆಗೆ ಹೋಲಿಸಿದರೆ ನಮ್ಮ ಸರ್ಕಾರಿ ಶಾಲಾ ಶಿಕ್ಷಕರು ಒಳ್ಳೆಯ ಒಂದು ಕ್ವಾಲಿಫೈಡ್ ಆಗಿ ಒಳ್ಳೆಯ ಒಂದು
ಕ್ವಾಲಿಫೈಡ್ ಪಡ್ಕೊಂಡು ಅರ್ಹತೆ ಪಡ್ಕೊಂಡು ಮೆರಿಟ್ ಮೇಲೆ ಅವರು ಸೆಲೆಕ್ಷನ್ ಆಗಿರ್ತಾರೆ. ಅವರಿಗೆ ನಾನು ಏನು ವಿನಂತಿ ಮಾಡ್ಕೊತಾ ಇದ್ದೀನಿ, ಪ್ರತಿಯೊಂದು ಶಿಕ್ಷಕರು ಸಹಿತ ನಿಗದಿತ ಅವರನ್ನು ಶಾಲೆಗೆ ಹಾಜರಾಗಬೇಕು. ಶಾಲೆಯಲ್ಲಿರುವಂಥ ಎಲ್ಲ ಮಕ್ಕಳು, ದಾಖಲಾದ ಮಕ್ಕಳು, ಎಲ್ಲ ಮಕ್ಕಳು ಶಾಲೆಗೆ ಹಾಜರಾಗೋ ರೀತಿ ಒಳಗೆ ಅವರು ದಾಖಲಾತಿ ಆಂದೋಲನಗಳ ಊರಿನವರ ಒಂದು ಗ್ರಾಮದ SDMC ಗ್ರಾಮದ ಸರ್ಕಾರದ ಸದಸ್ಯರ ಸಹಕಾರ ತೆಗೆದುಕೊಂಡು ಎಲ್ಲ ಮಕ್ಕಳು ಹಾಜರಾಗುವ ನಿರ್ಕೋದು ಮೊದಲೇ ಆದ್ಯತೆ. ಜೊತೆಗೆ ನಮ್ಮ ಇಲಾಖೆ ನಿರ್ದೇಶನದ ಪ್ರಕಾರ ಮಕ್ಕಳು ಏನು ನಮ್ಮ ಕಲಿಕಾ ಚಿತ್ರ ಕಾರ್ಯಕ್ರಮ ಇದೆ, ಈಗ ಬೇರೆ ಬೇರೆ ನಮ್ಮ ಇಲಾಖೆ ಕಾರ್ಯಕ್ರಮಗಳಿದೆ, ಆ ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕು. ಮುಖ್ಯವಾಗಿ ಮಕ್ಕಳ ಒಂದು ವಿಶ್ವಾಸ ತೆಗೆದುಕೊಂಡು ಮಕ್ಕಳಲ್ಲಿ ಏನು ಕೊರತೆ ಇದೆ ಅದನ್ನು ಗುರುತಿಸಿ ಆ ಕೊರತೆಗೆ, ಅಂದರೆ ವಿಶೇಷವಾಗಿ ಈಗ ನೋಡಿ ಮಕ್ಕಳು ಗಣಿತದಲ್ಲಿ ಮೂಲಭೂತ ಅವ್ರಿಗೆ ಏನು ಮೂಲ ಕ್ರಿಯೆಗಳು ಬರ್ತಾ ಇಲ್ಲ ಅಂತ ಅರ್ಥ ಮಾಡಿಕೊಟ್ರೆ ಆ ಮೂಲ ಕ್ರಿಯೆ ಎಷ್ಟು ಮಕ್ಕಳಿಗೆ ಬರ್ತಾ ಇಲ್ಲ ಅದನ್ನು ಗುರುತಿಸಿ ಆ ಮಕ್ಕಳ ಅಂದರೆ ಪ್ರಾಥಮಿಕ ಹಂತದಲ್ಲಿ ಆ ಮಕ್ಕಳನ್ನು ಅವ್ರು ಸರಿಯಾದ ರೀತಿಯೊಳಗೆ ಅವನ್ನ ಕಲಿಕೆ ಮಾಡಿದರೆ ಖಂಡಿತವಾಗಿ ಅವ್ರು ಮುಂದೆ ಅವ್ರು ಪ್ರೌಢ ಹಂತದಲ್ಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಅದಕ್ಕೆ ವಿನಂತಿ ಏನಪ್ಪಾ ಅಂದರೆ ಎಲ್ಲ ಮಕ್ಕಳು, ಎಲ್ಲ ಶಿಕ್ಷಕರು ನಿಗದಿತ ಅವರೊಳಗೆ ಇದು ಮಾಡಬೇಕು. ಯಾರು ಹೋಗುತ್ತಾರ ತೆಗಳ್ತಾರ ಅಂತ ಆ ಒಂದು ಭಾವನೆ ಇಟ್ಕೊಳ್ಳದೆ ತಮ್ಮ ಕರ್ತವ್ಯವನ್ನು ತಾವು ಮಾಡಬೇಕು. ನಾವು ಶಿಕ್ಷಕರ ಪರವಾಗಿದ್ದೀನಿ, ಆದರೆ ಶಿಕ್ಷಕರು ಚೆನ್ನಾಗಿ ಕೆಲಸ ಮಾಡಬೇಕು ಅಷ್ಟೇ. ಯಾರು ಚೆನ್ನಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ನಿಯಮಾನುಸಾರ ಕ್ರಮ ತಗೊಳ್ತಾ ಬರ್ತಾ ಇದೆ ಅಷ್ಟೇ. ಸರ್, ಈಗ ವಿಶೇಷವಾಗಿ ತಾವು ಮಂಗನಕೊಪ್ಪಗೆ ಬಂದಿದ್ದೀರಾ, ವಿಶೇಷವಾಗಿ ಪೀಡಿಯಿಂದ ಈ ಕಡೆ ಹೋಗುವಾಗ ಇಲ್ಲಿರ್ತಕ್ಕಂಥ ಕೆಲ ಖಾಸಗಿ ಶಾಲೆಗಳು ಮಕ್ಕಳುಗಳು ಇವತ್ತು ಸಹ ರಸ್ತೆಯಲ್ಲೇ ಇದಾಗ್ತಾರೆ, ಖಾಸಗಿ ವಾಹನ ಇದ್ರೂ ಸಹ ಎತ್ತಿಸ್ಕೊಂಡು ಹೋಗ್ತಾ ಇಲ್ಲ, ಹಾಗಾಗಿ ನಿಮ್ಮ ಗಮನಕ್ಕೆ ಬಂದಿದೆಯಾ? ಅದನ್ನು ನಾನು ಗಮನಕ್ಕೆ ಬಂದಿಲ್ಲ, ಬಟ್ ಅದನ್ನು ಖಂಡಿತ ಪರಿಶೀಲನೆ ಮಾಡ್ತೀನಿ. ಯಾಕಂದರೆ ಖಾಸಗಿ ಶಿಕ್ಷಕರು ಸಹಿತ ಅವ್ರಿಗೂ ಒಂದು ನಿಯಮಗಳಿದೆ, ಯಾವುದೇ ಕಾರಣಕ್ಕೂ ನಿಯಮ ಬಿಟ್ಟು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಸರ್ಕಾರ ಅವರು ಖಾಸಗಿ ಶಾಲೆಗೆ ಸಹಿತ ನಮ್ಮನೆಯ ಮಾಡಬೇಕಾದ್ರೆ ಕೆಲವೊಂದು ನಮ್ಮ ಷರತ್ತುಗಳನ್ನು ವಿಧಿಸಿ ನಾವೇನು ಮಾಡ್ತಾ ಇದ್ದೀವಿ, ಅವ್ರು ಅನುಮತಿ ಕೊಟ್ಟಿದ್ದೀವಿ. ಆ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ ರೀತಿಯೊಳಗೆ ನಾವು ನೋಡ್ಕೋತಾ ಇದ್ದೀವಿ. ಇವಿಷ್ಟು ಆಟೋರಿಕ್ಷಕರಿಗೆ ಗೊತ್ತಾಯ್ತಲ್ಲ ಏನು ಬೆಳಗಾವಿ ಜಿಲ್ಲೆಯ ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಖಾನಾಪುರ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.